ಹೋ ನಮ್ಮ ಅಣ್ಣಾವಳು ಬಂದಿರ್ಬೇಕಪ್ಪ, ಕಾರ್ ಗಾಡಿ ಬಂದತಿ, ನಮ್ಮ ಅಣ್ಣಾವಳು ಬಂದಿರು. ಓ ಅಲ್ಲಿ ಅಪ್ಪನ ಕಾರ್ ಗಾಡಿ, ಅಲ್ಲಿ ಅಣ್ಣಾಗಳು ಕಾರ್ ಗಾಡಿ, ಅಣ್ಣಾಗಳು ಬಂದಾರಲ್ಲ ಯಾವ ಯಪ್ಪ ಚಾ ಕುಡ್ದೆ ಇಲ್ಲಿ ಚಾಪ ಮನ್ಯಾಗ ಹೆಂಡ್ದಕ್ಕೆ ಯಾವ್ದವು ನೀವು ಮಾಡಿ ಚಾ ಕೊಟ್ಟಾಗ ನಮಗೆ ಚಾ ಅಲ್ಲಪ್ಪ. ಹೌದು ಹೊಲಕ್ಕೆ ಹೋಗಿದ್ದೆ, ಹೊಲಕ್ಕೆ ಹೋಗಿಂದ ಈಗ ಬಣ್ಣ ಚಾ ಮಾಡೋ ಇಬ್ಬರು ಚಾ ಕುಡಿನ. ಹಾಂ ಆಯ್ತು ಅಪ್ಪಂಗಾರ, ನಾ ಚಾ ಮಾಡ್ತಾನೆ, ಒಳಗೆ ಚಾ ಮಾಡಕ್ಕೆ ಕುಡಿನ. ಹಾಂ ಬಾಯ್. ಯಾಕೋ ಧರ್ಮಾಜ ಅವ್ರಿಗೆ ಸಪ್ಗ ಮಾರಿ ಮಾಡ್ಕೊಂಡು ಕುಂತಾರ. ಕಾರ್ ಗಾಡಿಯನ್ನು ತರಬೇತಿ ಏನು ಮಕ್ಕಳದು ಬಂದಾರೋ ಇಲ್ಲೋ ಯಾಂಬಲ್ಲ, ಪಾಪ ಏನು ಪಾಪ ಪರಿಸ್ಥಿತಿ ಅವರಿಗೆ. ನಮಸ್ಕಾರ ರೀ ಧರ್ಮಾಜ ಅವ್ರ. ಪಾಪ ಕರೆಯಪ್ಪ, ನಮಸ್ಕಾರ ಕುಂಡ್ರು. ಹ್ಞೂನ್ರಪ್ಪ, ಏನ್ರಿಪ್ಪ ಏನ ಏನು ಆರಾಮದಾರೆ ಹಂಗತ್ತಾರ? ಏನು ಆರಾಮಪ್ಪ, ಮಾತು ಕೇಳೋದು ಮಕ್ಕಳು ಇರಿ, ಸಣ್ಣ ಮಗ ಮದುವೆ ಇಲ್ಲ, ಕಟ್ಕೊಂಡು ಹೆಂಗೋ ದೇವ್ರ ಹೊಂಟಿದಂತ. ಏನ್ರಿ ದೇವ್ರು ಹೆಂಗ ಇಡ್ತಾನ ಹಂಗ ಇರ್ಬೇಕಲ್ರಿ. ಮತ್ ಕಾರ್ ಗಾಡಿ ಬಂದತ್ತಲ್ರಿ, ಏನ್ ಮಕ್ಳು ಬಂದಾರ ಮಾಡಿ ನೌಕರಿ ಅಂತ ಹೋದಾರ, ಹೆಂಡ್ರು ಸರಿ ಇಟ್ಕೊಂಡು ನೌಕರಿ ಅಂತ ಹೋದಾರು, ಹೊಳಿ ಬಂದಿಲ್ಲ, ಈಗ ಬಂದಾರ ಸತ್ತಾರ ಇಲ್ಲಿ ನೋಡ್ಲೇದು, ಈಗ ಬಂದಾರ ಅಷ್ಟೇ ಕೇಳಕ್ ಬಂದಂಗ ಬಂದಾರ. ಏನ್ ಮಾಡೋದ್ರಿ, ಸಣ್ಣ ಮಗನ ಕಟ್ಕೊಂಡು ಮದುವಿಲ್ಲ, ಮುಂಜಾನೆ ಸಣ್ಣ ಮಗನ ಕಟ್ಕೊಂಡು ಕಾಸ ನಾನು ಎತ್ತೋ ಜೀವನ ಹೊತ್ತಾ ಪ್ರಯತ್ನ ನಿಗ್ರೈತ್ರಿಪ್ಪ, ಇನ್ನೂ ಏನು ದೊಡ್ಡ ಮನಸ್ಸು ಅಂತ ಹೇಳ್ರಿ. ನಾವು ಎಲ್ಲ ತಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೊಂಟಿದಾರಿ. ಇದೆಲ್ಲ ಅಂದ್ರೆ ಏನೈತ್ರಿ, ಈಗ ನಾ ಮದುವೆ ಆಗ್ಬಿಡ್ದ ಹೆಂಡ್ರ ಮಾತು ಕೇಳಿಕೊಡ್ದಾರಿ, ಹೆಂಡ್ರ ಸೇರಿ ಹಿಡ್ಕೊಂಡು ಅಡ್ಡಾಡು ಮಕ್ಳು ಅದಾರ್ರಿ. ವಜ್ಜಾಗೈತಿ ಹಾಡಿ ಬಾರ್ದು, ಮೂರು ಮಕ್ಳು ಹಾಡ್ದನು ಏತ್ ನೋಡ್ರಿ, ಅವಾಗ ಕೈ ಕೊಟ್ಟ ಸತ್ ಹಾಲು ಇಬ್ಬ ಎರಡು ಮಕ್ಳು ಕಷ್ಟಪಟ್ಟು ಶಾಲೆ ಕಲಿಸಿ ನೌಕರಿ ಹೆಚ್ಚಿನ ಅವ್ರು ಹೆಂಡ್ರ ಸರ್ಗ ಹೋದ್ರು, ಸಣ್ಣ ಮಗನ ಮದುವಿಲ್ಲ, ಮಳೆ ಬೆಳೆ ಸರಿ ಇಲ್ಲ, ಆದರೂ ಹೆಂಗೋ ಹೊತ್ತು ಗಳ್ಯಾತನು. ಈಗ ನೋಡ್ರಿ ದೊಡ್ಡ ಸ್ಥಾನ ಮಾಡ್ಕೊಂಡು ಮಕ್ಕಳು ಊರಿಗೆ ಬಂದಾರು, ಅದು ಏನಾಯ್ತು ಏನಿಲ್ಲ ಎಲ್ಲ ದೇವರಿಗೆ ಅಜ್ಜಾಗ ಬಿಟ್ಟಿದ್ದು. ಆದರೂ ಧರ್ಮದವ್ರ ನನಗೊಂದು ನಾವೊಂದು ಹೇಳ್ತೇನೆ ರೀ ನಿಮ್ಗೆ, ನೀವೊಂದು ಏಳು ಎದೆಯವ್ರ ಅಂತ ಹೇಳಿ ಗಟ್ರಿ. ಮತ್ತು ಇಷ್ಟೊಂದು ಖುಷಿ ಆಕತ್ರಿ ನಿಮ್ಗೆ ನೋಡೋಣ, ಊರಾಗು ನಿಮ್ಮದು ಮನುಷ್ಯನಾಗ ಎಷ್ಟೋ ಕಷ್ಟಗಳು ಎದುರು, ಬಡ ಬಗ್ಗರನ್ನ ಒಂದು ಒಳ್ಳೇದಕ್ಕೆ ದಾರಿಗೆನ ತರ್ತೀರಿ. ನಿಮ್ಮದು ಎಲ್ಲ ಮತ್ತು ಕಷ್ಟ ನಿಮ್ಗೆ ಅದೇರಿ ಅಂದಮೇಲೆ ಇದೋ ಒಂದು ದೊಡ್ಡ ಮನಸ್ಸು ಅಂತಂದ್ರಿ. ಏನು ಮಾಡೋದಪ್ಪ, ಎಲ್ಲರೂ ನಾನು ಬದುಕಬೇಕು, ಎಲ್ಲರೂ ಬದುಕಿಸ್ಕೋಬೇಕು. ಏನೋ ಹಿಂದಿದೆ ತಂದೆ ತಾಯಿ ಒಂದು ಆಶೀರ್ವಾದ, ಹಿರಿಯರ ಆಶೀರ್ವಾದ, ಹೆಂಗೋ ಬದುಕತ್ತ. ಹಾಂ ಅದ ಸುಖಾನಂದ ಅಜ್ಜ ಸಿದ್ದಿಂಗ್ ಅಜ್ಜ ಪುಣ್ಯದಿಂದ ರೀ, ಇನ್ನೂ ನಿಮ್ಮಲ್ಲಿ ಅದ ಆಶೀರ್ವಾದ ನನ್ನ ಇಲ್ಲಿ ಮಟ್ಟಿಗೆ ತಂದತಿ. ನೋಡೋಣ ಮುಂದಿನ ದೇವ್ರ ರುಚಿ ಹಂಗತ್ತ ನೋಡೋಣ. ಸರಿಯಪ್ಪ, ಈಗ ಸಣ್ಣ ಮಗ ಹೊಲಂತ ಬಂದ ಕಾಸು ಏನೋ ಒಂದು ಕಪ್ ಚಾ ಮಾಡತ್ತನು, ಅಟ್ರ ಕುಡ್ ಕುಡಿನು ಹೋಗಿ ಕೆಲಸ. ಏ ಬ್ಯಾಡ್ರಪ್ಪ, ಕುಡಿದ್ಕಿಂತ ಹೆಚ್ಚೈತಿ ರೀ, ನಿಮ್ ದೊಡ್ಡ ಗುಣ ನೋಡಿ ನಾವು ಅವ್ವಾರ ಇದ್ದೀರ ಅಂದ್ರೆ ಒಳಗೆ ಬಂದು ಊಟ ಮಾಡಿ ಹೋಗೋರು ನೋಡಿ. ನಮ್ಮ ಮನೆ ಎಲ್ರಪ್ಪ, ನಮ್ಗೆ ಕುಡಿದ್ಕಿಂತ ಹೆಚ್ಚೈತಿ, ಬರ್ತೇನೆ ರೀ. ಬಾಪ ಬಸ್ಸು ಅಪ್ಪ ಬೆಳಿಗ್ಗೆ ಹೋಗ್ಯಾನು, ಎಲ್ಲಿಗೇನು ಗೊತ್ತಿಲ್ಲ. ಬಂದ ನೀನು ಅಪ್ಪ ಬಂದ್ರ ಬರಪ್ಪ, ನಮಸ್ಕಾರ ರೀ ಅಪ್ಪ. ನಮ್ಮನ್ನು ದೊಡ್ಡ ಸ್ಥಾನ ಕಳ್ಸಿರಿ. ಯಾವಾಗ ಅಯ್ಯಪ್ಪ? ನಾವು ಮಧ್ಯಾಹ್ನ ಬಂದೀವಪ್ಪ. ಕುಂಡ್ರ ಕುಂಡ್ರಿ, ಆರಾಮದೇರಿ? ಹ್ಞೂ ಆರಾಮದೇವಪ್ಪ. ನೀವು ಆರಾಮದ್ರಿ? ಆರಾಮ ಏನು ಆರಾಮಪ್ಪ, ಮತ್ತು ಹಿಂಬಾಲೆ ಕುಟುಂಬ ಮೊಮ್ಮಕ್ಕಳು ಕರ್ಕೊಂಡ್ ಬರಲಿಲ್ಲ? ಅವರು ಹೆಂಡ್ರ ಸುದ್ದಿ ಬ್ಯಾಡ್ಬಿಡಿಯಪ್ಪ, ಆ ವಿಷಯ ಮಾತಾಡ್ಬೇಡ. ನಿನ್ನ ಹತ್ರ ಒಂದು ಬೇರೆ ವಿಷಯ ಮಾತಾಡ್ದಿತ್ತು, ಅದ್ರ ಸಲುವಾಗಿ ನಾ ಬಂದಪ್ಪ ಇಲ್ಲಿ. ಯಾಕಪ್ಪ ಈ ವಯಸ್ಸಾಗ ನಮ್ಮ ಮೊಮ್ಮಕ್ಕಳು ನೋಡೋಂತ ಅದೃಷ್ಟವೂ ಬರಲಿಲ್ಲ, ಏನಿಂದ ಏನು ತಪ್ಪಾಗೈತಪ್ಪ, ಯಾಕೆ ಏನು ಹೇಳ್ರಿ? ತಪ್ಪ ನಿಮ್ಮಿಂದನೂ ಆಗಿಲ್ಲ, ನಮ್ಮಿಂದೂ ಆಗಿಲ್ಲ, ಅದ ಕತಿ ದೊಡ್ಡತ್ ಬಿಡಪ್ಪ. ಆಗ್ಬೇಕಾದಿದ್ದ ಬೇರೆ ಏನ ಇನ್ನ ಆಗುದ, ಏನ ಸಿಟಿಲೇ ಮಾತಾಡತ್ತೀಯ ಅಪ್ಪ, ಏನ್ ನೌಕರಿ ಹೆಚ್ಚಲ್ಲ, ಕೈ ತುಂಬಾ ಪಗಾರ ಇಲ್ಲ, ಇನ್ನ ಏನ್ ಆಗ್ಬೇಕಾಗೈತಿಯ? ಸುಂದರಪ್ಪ ನಾ ಎಲ್ಲ ಹೇಳ್ತಾನು ಸುಂದರು. ನೋಡಪ್ಪ ಶಂಕರಣ್ಣ ಬಸ್ಸು ಬರ್ತಾನ ಪರಿಸ್ಥಿತಿ ಆಗೋನು, ಹತ್ತಕ್ಕೆ ರೊಳಾ ತಗೊಂಡು ನಿಮ್ ನೌಕರಿ ಕಸೀನಿ, ಮತ್ತೆ ನೀನು ವಕೀಲ್ ಮಾಡೀನಿ, ನಿಮ್ ಇಂಜಿನಿಯರ್ ಮಾಡೀನಿ, ಮದುವೆ ಮಾಡೀನಿ, ಪಾರ್ಯಾಗ ನೌಕರಿ ಕಸೀನಿ, ಮತ್ತೆ ಇಷ್ಟಿದ್ದು ನನ್ನಿಂದ ಏನ್ ತಪ್ಪಾಗೈತಿ? ತಪ್ಪಾದ್ರೆ ಹೇಳು, ನಿಮ್ ಎಲ್ಲರೂ ಕರೆಸಿ ನಾ ಕ್ಷಮಾಪಣೆ ಕೇಳ್ತಾನು. ಆದ್ರೂ ಇಂಥ ದುರಕ್ ನಿರ್ಧಾರ ಯಾವ್ದು ತಪ್ಪು ತಿಳ್ಕೊಬೇಡ್ರಿ, ಏನಿದೆ ಅಂತ ಹೇಳ್ರಿ, ಮನಸ್ಸು ಬಿಚ್ಚಿ ಹೇಳ್ರಪ್ಪ. ನನ್ನ ಮುಂದೆ ಇದು ತುಂಬಿದ ಕುಟುಂಬ ಐತಿ ನಂದು, ಹತ್ತು ಎಕರೆ ಎಲ್ಲ ತಗೊಂಡ್ರೆ ಕಷ್ಟಪಟ್ಟು. ಅದೆಲ್ಲ ಏನಿಲ್ಲಪ್ಪ, ಇಲ್ಲಿ ಯಾರನ್ನ ಕ್ಷಮೆ ಕೇಳೋದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನಮ್ಮ ಹೆಂಡ್ರಿ ಈ ಮನೆಗೆ ಬರ್ಬೇಕಂತ ಅಂದ್ರ ಈ ಮನ್ಯಾಗ ಬಾಗ ಆಗ್ಬೇಕು, ಹೊಲದಾಗ ಪಾಲಾಗ್ಬೇಕು ಅಂದ್ರಡಿ. ಹೊಸು ಏನ್ ಹೇಳ್ತಿದ್ದೀರಿ? ಹೌದ್ರಿ ಅಪ್ಪ, ಅವ್ನು ಹೇಳೋ ಮಾತು ಕರೆ ಐತಿ. ಬಿಂದು ಶ್ರೀ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುಮ್ ಕುಂದ್ರಲ್ಲೇ ನೀ ಹೆಂಗ್ ನಮಗ ಗೊತ್ತೈತಿ.
ಇಟ್ಟಿದ್ದ ಇಟ್ಟು ದ್ವಾರ ಈಗ ಮಾತಾಡತ್ತ ಕುಂಡ್ರಪ್ಪ ಅಪ್ಪ ಕುಂಡ್ರಿ ಏನ ನೌಕರಿ ಆಗಿದಾರಲ್ಲ ಅಂದಿಂದ ತನ್ ಸತ್ತಾನ ಬದುಕ ನೋಡಾಕ ಬರಲ ಈಗ ಅಸ್ತಿ ಕೇಳಕ್ ಬಂದಿರಿ ಬೇಡಪ್ಪ ಅಪ್ಪ ಬೇಡ ನಾನು ಸಾಯಿ ಮಠ ಮಾತ್ರ ಮನೆ ಹೊಡಿದ್ ಬೇಡ ನಮ್ಮ ಆಸ್ತಿ ಎಷ್ಟೈತೆ ಅದಾಗ ಎಲ್ಲಾರಿಗೂ ಅರ್ಧರ್ಧ ಬರ್ಬೇಕು ನೋಡಪ್ಪ ಕಾರಗಡೆಗೂ ಪಾಲಾಗ್ಬೇಕು ಈ ಮನ್ಯಾಗೂ ಪಾಲಾಗ್ಬೇಕ 10 ಎಕರೆ ಹೊಲ ಐತಲ್ಲ ಅದ್ರಾಗೂ ಸಮಾನಾಗಿ ಪಾಲಾಗ್ಬೇಕ ಯಾವಾಗಿದ್ರು ಕೊಡೋದಕ್ಕರೆ ಕೊಟ್ಬಿಡು ಅವಾಗ ನಮ್ಮ ಹೆಂಡ್ರು ಬಂದು ಇಲ್ಲಿ ಜೀವನ ಮಾಡ್ತಾರ ಇಲ್ಲ ಅಂತಂದ್ರ ನಾವ್ ಒಂದ್ ಕಡೆ ನೀವ್ ಒಂದ್ ಕಡೆ ಇರ್ಬೇಕಾಗತ್ ನೋಡು ನೋಡಪ್ಪ ಬರ್ತಂದಾಗ ಇಷ್ಟೊಂದು 10 ಎಕರೆ ಹೊಲ ಗಳಿಸಿದನು ಇನ್ನು ಸಣ್ಣ ಮಗನ ಮದಿ ಮಾಡ್ಬೇಕು ಎಲ್ಲಾರು ಕೂಡಿ ಮದಿ ಮಾಡ್ರಿ ಆ ಬಂದ್ ನಿಮ್ಗೆ ಕೊಡ್ತಾಕ ವಿಷಯ ನಾನು ಕೊಡ್ತೇನಪ್ಪ ಅದೆಲ್ಲ ಏನು ಗೊತ್ತಿಲ್ಲಪ್ಪ ಮುನಪ್ಪ ನಮ್ದು ಕೊಡದ್ ನಮಗ್ ಕೊಟ್ಬಿಡ ನೀವು ಮದುವೆ ಯಾರ ಮಾಡ್ಕೊರಿ ಮುಂಜಿ ಯಾರ ಮಾಡ್ಕೊರಿ ಹಂಗಾದ್ರೆ ಸಣ್ಣ ಮಗನ ಮದಿ ಮಾಡ್ಯಾರ ಯಾರು ನೀವು ನಿಮ್ ನಿಮ್ ಹೆಂಡ್ರ ಜೊತೆ ನೀವು ನೌಕರಿ ಆದ್ರೆ ಸಣ್ಣ ಮಗನ ಮದಿ ಮಾಡ್ಯಾರ ಯಾರು ಅವೇನ್ ಮಾಡ್ಬೇಕು ತಂದೆ ಹೆಂಗದನು ಸಣ್ಣ ತಮ್ಮ ಹೆಂಗದನು ಅನ್ನೋದು ನಿಮಗ ಆ ಹೆಂಗ್ ಬದುಕತ್ತನ ಹೇಳಲಿಲ್ಲ ಹೆಂಡ್ರ ಸರ್ಗ ಬಂದ ಈಗ ಬಂದಿರಿ ನೀವು ನಮ್ ಜೀವನ ನಮಗ್ ಕಷ್ಟ ಆಗೈತಪ್ಪ ನಾವು ಅವ್ರು ನೋಡಕ್ ಎಲ್ಲಿ ಹೋಗುನು ಇಲ್ಲಪ್ಪ ಎಲ್ಲ ರೊಕ್ಕ ಮಾಡ್ಕೊಂಡ್ ಕೇಳೋದ ಇದ ಮಾತ ಎಲ್ಲಾರು ಆದ್ರ ಒಬ್ಬ ಹಿರಿ ತಂದಿ ಒಬ್ಬ ಸಣ್ಣ ತಾಮದ ಮದಿ ಮಾಡೋ ಸಾಮದಾನು ಅನ್ನುವಂಥದ್ದು ಒಂದು ಅನುಕರ ಐತಿ ನಿಮಗ ಅವನು ಮದಿ ಮಾಡ್ಬೇಕು ಅನ್ನೋ ಜವಾಬ್ದಾರಿ ಐತಿ ನಿಮಗ ಮದಿ ಜವಾಬ್ದಾರಿ ಐತ್ರಿ ಮಾತ್ ಹೇಳ್ತಿರ್ ಕೆ ನೀವು ಮಾಡೋನ್ ಬಿಡ ಹಂಗೆ ಇನ್ನು ವಯಸ್ಸಾಗಿಲ್ಲ ಮಾಡೋದು ಮದಿ ಅವ್ನು ಮದಿ ಮಾಡ್ರಿ ಆಸ್ತಿ ನಿಮ್ಮ ನಿಮ್ಗೆ ಹತ್ತೊಂದು ಹೋಗ್ಬಿಡ್ರಿ ನಾ ಇಲ್ಲಾರ ರದ್ದಾಪ್ಸ ಸೇರ್ಕೋತಾನ ನೋಡಪ್ಪ ಅವ್ನ ಮದಿ ಆಗು ಮಟ ನಮ್ಮ ಹೆಂಡ್ರ ತಗಿದಿಲ್ಲ ಕೋಟಿಗೆ ಹಾಕ್ತು ಅಂತ ಹೇಳ್ತಾರ ಅವ್ರು ನಮಗ ಕೋಟಿಗೆ ಹಾಕ ಕೊಡ್ತೈತಿ 4 ಮಂದಿ ಹಿರಿಯತನ ಹೇಳಿದೀನಿ ನೀನ ಊರಾಗ ನಾವು ಕೋಟಿಗೆ ಹಾಕಿರಿ ಏನಕ್ಕತ್ ಕಿಮ್ಮತ್ ಹೋಗತ್ ನಮ್ದ ನಮ್ಮ ಅದಕ್ಕ ದೇವ್ರ ಸರ್ ನಮ್ದು ನಮಗ ಕೊಟ್ಟು ಬಿಡಪ್ಪ ಆತಪ್ಪ ಇಷ್ಟೆಲ್ಲ ಆಡ್ಬೇಕು ನಿಮ್ ಹಠ ನೀವು ಬಿಡ್ಲಿಲ್ಲ ಅಂದ್ರ ಆತ ಹಿರಿಯರ್ ಊರಾಗ ಹಿರಿಯರ್ದಾರು ಊರಾಗ ಹಿರಿಯರ್ ಕೈತಾನು ಅವ್ರ ಮುಂದೆ ಇಡ್ತಾನು ಹಿರಿಯರ್ ಹೆಂಗ ಹೇಳ್ತಾರ ಅಂತ ಕೇಳ್ರಪ್ಪ ಯಪ್ಪ ಅವ್ರ ಆಸ್ತಿ ಅವ್ರದ್ ಏನೈತಲ್ಲ ಅವ್ರ ಕಟ್ಬಿಡ ಅವ್ರು ನಿನ್ ನೋಡಕ್ ಬಂದಿಲ್ಲ ಆಸ್ತಿ ಸಂಬಂಧ ಬಂದಾರ ಅವ್ರ ನಾ ನಿನ್ ದುಡ್ಡು ಜಾಪಾನ್ ಮಾಡ್ತಾನೆ ನೋಡ್ರು ಸಣ್ಣ ಮಗ ದೊಡ್ಡ ಕಾಸು ನಮ್ಮ ಸಾಕ್ತಾನಂತ ಅವನಲ್ಲಿರೋ ಬುದ್ಧಿ ನಿಮ್ಮಂತಲ್ಲಿ ಇಲ್ಲ ಹೋಲ ಸಣ್ಣ ಸಣ್ಣ ಅಂತೇಳಿ ಎಲ್ಲ ಹಂಗ ಮಾಡಿಡ ಗೊತ್ತಿಲ್ಲ ನಿಮಗೇನು ಕಡಿಮೆ ನಾನು ಶಾಲೆ ಕಳಿಸಿ ನೌಕರಿ ಕಳಿಸಿ ಅಂತ ಪಾರಣಿ ಹೋದ್ರು ಸಣ್ಣ ಮಗ ಭೂಮಿ ಆದ್ರೂ ನಾನು ಸಾಕತ್ತಾನ ನೋಡ್ರಪ್ಪ ಅದು ನನ್ಗೇನು ಹಾಕೋಬಾರ್ರಿ ಅದು ಯಾವ ಹಿರಿಯರ್ ಕರ್ಕೊಂಡ್ಬಿಡ್ತೀವಿ ಕರ್ಕೊಂಡ್ಬರ್ರಿ ಯಾವಾಗ ಈಗ ಜೀಗ ಮುಗಿಬೇಕ ಯಾಕಪ್ಪ ಹೋಗ್ಲಿ ಕರ್ಕೊಂಡ್ಬಿಡ ಅದು ಯಾವ ಕರ್ಕೊಂಡ್ ಬರ್ತಾರ ನೋಡೋರು ಆತರಪ್ಪ ನೀವ್ ಹೇಗ ಆಗ್ಲಿ ಊರಾಗ ನಾನು ಹಿರಿತಾನೆ ಮಡಿತಾನೆ ನಂದು ಆದ್ರೆ ನನ್ನ ಮನೆಗೆ ಹಿರಿತನ ಹಿರಿತನ ಕೇಳೋ ಪರಿಸ್ಥಿತಿ ಬಂತಂದ್ರೆ ಆದ್ರೆ ಆಗತ್ತ ನಾನು ಹೆಣ್ಣೆ ಬರ ಎಲ್ಲ ಹೋಪ ಮಂಜು ಮಾಸ್ತರ್ನ ಹಿರಿಯರ್ನ ಯಾರು ಕರ್ಕೊಂಡ್ ಬಂದ್ಬಿಟ್ಟು ನಾ ಮಾಸ್ತರ್ ನೋಡು ನೀನಾ ಮಾಸ್ತರ್ದಾರು ಅವ್ರು ಕರ್ಕೊಂಡ್ಬಾ ಹಿರಿಯರ್ ಹೇಳಿ ಬಂದನು ಬರತಾರಪ್ಪ ಆತಪ್ಪ ಅಪ್ಪ ಏನೆಲ್ಲ ನನ್ನ ಕರ್ಮ ನನ್ನ ಹೆಣ್ಣೆ ಬರ ವಿಷಯ ಏನಕ್ಕಂತ ಆಗ್ಲಿ ಏನ್ರಿ ಮಾಸ್ತರ್ ಅವ್ರ ಏನ್ ಆರಾಮ್ ಬಂದ್ ಕುಂತಿದ್ದಾರಿ ನೋಡ್ರದ ಏನ ಧರ್ಮಜನ್ ಬಗ್ಗೆ ಹೋಗಿದ್ದಲ್ಲ ಅವ್ರ ಮನೆಗೆ ಹೋಗೇನ್ರಿ ಪಾಪ ಏನ್ ಸಣ್ಣಗ ಮಕ್ಕ ಮಾಡ್ಕೊಂಡ್ ಕುಂತ್ ಬಿಟ್ಟರು ಏನ್ ಟೆನ್ಷನ್ ಇತ್ತು ಯಾಮಲ್ರ ಅವ್ರಿಗೂ ಪಾಪ ಹಂಗತ್ರ ಒಳಗ ಚಾ ಕುಡಿನ ಅಂತ ಅಂದ್ರ ಅವ್ರ ನಂದೊಂದ್ ಸ್ವಲ್ಪ ಬ್ಯಾರೆ ಕಲಸೈತ್ರಿ ಅದಕ್ಕಾಗಿ ಹಂಗ ಹೋಗ್ಬಿಟ್ಟಿನ್ರಿ ಅದ ನನಗೆ ಹಿರತನ್ ಬಂದೈತಿ ಏನಂದ್ರ ಅವ್ರಿಬ್ರು ಇಂಜಿನಿಯರ್ ಆಗಿದಾರ ಮಕ್ಕಳು ಒಬ್ಬ ಇಂಜಿನಿಯರ್ ಒಬ್ಬ ಏನಲ್ಲ ವಕೀಲ ಏನಲ್ಲ ಅವ್ರಿಬ್ರು ಏನ್ ಎಂದ್ ಹೋಗಿದಾರಲ್ಲ ಬಾಳಿ ತಂದೆ ಅದಾಳು ಇಲ್ಲ ಸತ್ತಾನು ಇಲ್ಲ ಇನ್ನೂವರೆಗೂ ಬಂದಿರ್ಕಲ್ಲ ಅಂತ ಇವತ್ತು ಬಂದಾರ ಅದು ಎದಕ್ಕೆ ಬಂದಾರು ಆಸ್ತಿ ಪಾಲ್ ಕೆಳಗೆ ಬಂದಾರ ಈಗ ಅದೇ ಇರೋ ತನಕ ಅವ್ನ ಮಗ ನನ್ನ ಕರಿಯಾಕೆ ಬಂದಿದ್ದ ಅದಕ್ಕೆ ಹಂಗಾರ ನಾನು ನಿನ್ನ ನೋಡತ್ತಿದ್ನಿ ಹಂಗಾರ ನೀ ಈಗ ಬಂದಿಲ್ಲ ಅದನ್ನ ಹಿರತನ ಬಗ್ಗೆ ಹೋಗೋಣ ನಡ್ರಿಪ್ಪ ಊರಿಗೆ ಹಿರತನ ಹೇಳ ಅವ್ರು ಹೌದೌದು ಮಣಿತಾನ್ರಿ ಏನ್ ಮಾಡೋದೈತ್ರಿ ಏನ್ರಿ ಸಿದ್ದಣ್ಣ ಅವ್ರ ಊರಿಗೆ ದೊಡ್ಡ ಮಣಿತಾನ್ರಿ ಅವ್ರದ ಹೋಗಿ ನಾವ್ ಹಿರತನ ಹೇಳುದಂದ್ರ ಏನ್ ಬಾಳ ಇದ್ರಪ್ಪ ಅದ ಏನ ನಿಮ್ ಮಕ್ಕಳು ಇಂಜಿನಿಯರು ಮುಂದ ನೀವೇನಾಯ್ತಿಪ್ಪ ತಮ್ಮ ನೀವ್ ಒಬ್ರು ಇಂಜಿನಿಯರು ಒಬ್ರು ವಕೀಲರಲ್ಲ ಹೌದಲ್ರಿ ಏ ಬಾಳ ಬೆಳದಾರಿ ನಾವು ಸಣ್ಣವ್ರದ್ದ ನೋಡಿದ್ರಿ ಹುಡುಗರ್ನ ಧರ್ಮಜರ ಏನೋ ಬಾ ಅಂತ ಹೇಳಿದ್ರಂತ ಅದಕ್ಕ ನಾವು ಹಂಗಾರ ಬಂದ್ವಿ ನೋಡ್ ಮಾಸ್ತರ ನಿಮಗ್ ಗೊತ್ತಿಲ್ಲ ನನ್ನ ಮನೆ ಪರಿಸ್ಥಿತಿ ಏನೈತಿ ಎಲ್ಲ ಗೊತ್ತಿದ್ದೈತಿ ಬೇರೆ ಯಾರಿಗೂ ಆದ್ರ ನಾನು ಇನ್ನೊಬ್ರ ಮನೆಗೆ ಹೇಳ್ತಾನೆ ಹೇಳೋ ಮನುಷ್ಯ ಕರ್ಮ ನನ್ನ ಮನೆಗೆ ಐತಿ ನಾನು ಹೆಣೆ ಬರ ಬೇಡ್ಕೊಂಬಂದ್ ಹೆಣೆ ಬರ ಏನ್ ಮಾಡಬಹುದು ಸಾರ ಸಣ್ಣ ರಟ್ಟಿ ಮೇಲೆ ದುಡ್ದು ಹಾಕಿದ್ರೆ ಎಲ್ಲ ಮಾಡಿದ ಮಕ್ಕಳು ನೌಕರಿ ಕಳಿಸಿದನು ನೋಡ್ರಿ ಅದಕ್ಕೆ ಅವ್ರಿಗೆ ಮಕ್ಕಳು ಹೆಂಡ್ರ ಮಾತು ಕೇಳಿ ಕಾಸು ಇಲ್ಲಿ ಪಾಲ ಬಿಡಕ್ ಬಂದವರು ಆಗಲಿ ಅವ್ರ ಹಠ ಸಾಧಿಸ್ತಾರು ಸಾಧಿಸ್ಲಿ ಅದಕ್ಕೆ ನಂದು 10 ಎಕರೆ ಹೊಲ ಐತಿ ಕಾರಗಡಿ ಇಂಥ ಒಂದು ದೊಡ್ಡ ಮನಿ ಐತಿ ಇನ್ನೂ ಐತಿ ಅದನ್ನೆಲ್ಲ ಸರಿಯಾಗಿ ಪಾಲ ಮಾಡಿ ಅವ್ರದವ್ರಿಗೆ ಹಂಚಿ ಬಿಡ್ರಿ ಅವ್ರ ಹೆಂಡ್ರ ಜೊತೆ ಅವ್ರು ಹೋಗ್ಲಿ ನಾ ಎಲ್ಲ ರುದ್ರಾಸ ಸೇರ್ಕೊಬಿಡ್ತೀನಿ ನೋಡ್ರಿ ಸ್ವಲ್ಪ ಸ್ವಲ್ಪ ತಡ್ಕೋರಿ ನೋಡ್ರಪ್ಪ ನಾನು ಒಂದು ಮಾತು ಹೇಳ್ತಾನೆ ತತ್ ತುಕೋಬೇಡ್ರಿ ಶಂಕರಾನ ಬಸ್ಸು ನೀವು ಬಾ ಸಣ್ಣವ್ರಿದ್ರಿ
ಮೊದಲೇ ನಿಮ್ಮ ಅಪ್ಪಾರು ಬಾವು ದುಡ್ದಾರ. ಯಾಕಂದ್ರೆ ಅವಾಗ ಕೂಳ್ ಸಿಗದ ಟೈಮ್ ಅವ್ರು ಕೂಳ್ ಸಿಗ್ತಿರ್ ಕೇಳ್ರಿ ತಿನ್ನಕ್ ಅಂತ ಟೈಮ್ದಾಗ ಅವರು ರೆಟಿ ಮುರಿದ ರೊಟ್ಟಿ ತಿಂದವ್ರು 10 ಎಕರೆ ಹೊಲ ತಗೊಂಡ್ರಿ. ಇವ್ರಿನ್ನೂ ಬಹಳ ಸಣ್ಣವ್ರ ಬಹಳ ಕಷ್ಟಪಟ್ಟ ಊರಿಗೆ ನಂಬರ್ ಮನ್ ಯಾಕಂದ್ರ ನಾವ್ ಅದನ್ನ ಇವತ್ತು ಹೇಳಬೇಕ. ಯಾಕಂದ್ರೆ ಈ ಊರಾಗ್ರಿ 10 ಎಕರೆ ಹೊಲ ತಗೊಂಡ್ರ ಹಗರಿಲ್ಲ ಅಂತ ಒಂದು ಕೆಲಸ ಮಾಡಿದಾರು. ಮತ್ತೆ ನಿಮ್ಮನ್ನ ನೌಕರಿ ಹೆಚ್ಚಿರ ಸಾಕಣ್ಣ ತಾನ ಕಷ್ಟ ತನಗ ಏನೇ ಇರಲಿಲ್ಲ ಮಕ್ಕಳು ಚೆನ್ನಾಗಿರ್ಬೇಕಂತ ನೌಕರಿ ಹೆಚ್ಚಿರು. ಆದ್ರ ನೀವು ಇನ್ನೆರಡು ದಿವಸ ನೀವ ಈಗ ಬ್ಯಾರಿ ಕೇಳ್ಕೊಂಡ್ ಬಾಯಿರ ಅಂದ್ರ ನಿಮ್ಮ ಅಪ್ಪ ನೋಡೋದು ಯಾರು ಅವನು ಅದ್ ಮೇಟಿ ಹಚ್ಬೇಕಲ್ರಿ. ನಿಮ್ ನಿಮ್ ದೊಡ್ಡವರಾದ್ರಿ ನೀವು ಬ್ಯಾರಿ ಉಳ್ರಿ ಹೆಂಗ್ರಿ ಅದರಿ ಸಾಲಿ ಕಲತ್ತೀರಿ ಇನ್ನೆರಡು ಸ್ವಲ್ಪ ವಿಚಾರ ಮಾಡ್ರಲ್ಲ ಇನ್ನೆರಡು ದಿವಸ ತಮಾಣ ಮದುವೆ ಮಾಡ್ಕೊಂಡ ಬಟ್ ನೀವು ಕೂಡಿ ಹೋದ್ರಿಪ್ಪ ಅಂದ್ರೆ ನಿಮ್ಮ ಅಪ್ಪನ ಒಟ್ಟ ಸಂತೋಷವಾಗಿರ್ತಾನ. ಅವ್ರ ಇಲ್ಲ ಕಾಲ ನಿಮ್ಮ ಆಸ್ತಿ ಬಂದ ಬರ್ತದಲ್ಲ ಹಿರಿಯರ ಅದೆಲ್ಲ ಏನ್ ಬೇಡ್ರಿ ನೋಡ್ರಿ ನಾವ್ ಒಪ್ಪೋದು ನಮ್ ಹೆಂಡ್ರ ಒಪ್ತಾರೇನ್ರಿ ಅಲ್ರಿಪ್ಪ ಹೆಂಡ್ರ ನಾವ್ ಇಟ್ಟಂಗಿರ್ತಾರ್ರಿ ನಾವ್ ಅವ್ರ ಕೈಯಾನ ಹೆಂಡ್ರ ಕೈಯಾನ ಹಾಳ ಅದು ಅಂತ ತಿಳ್ಕೊರಿ ಅವ್ರು ನಮ್ ಮ್ಯಾಲ ಕೈತ್ಕೊಂಡಿರ್ತಾರ ತಂದಿ ಅಷ್ಟು ಊರ ಊರನ್ನ ಆಡುವಂತ ನಿಮ್ಮ ಅಪ್ಪಾರ್ರಿ ಅವ್ರ ಅವ್ರಿಗೆ ಇರತನ ಮಾಡಿದವ್ರ ಅವ್ರ ಆದ್ರ ಅವ್ರ ಮಾತಿಗೆ ಅಡ್ಡ ಯಾರು ದಟ್ಟಲ್ರಿ ಇನ್ನು ಮಟ ಅವ್ರು ನಾವು ಇದ ಮನಿ ಒಳಗ ಹಿರಿಯ ತನಕ ಬರ್ಬೇಕಾದ್ರೆ ನಾವು ಅಂಜಂಜಿಗಿಂತ ಅಂತ ಹಿರಿಯರು. ಆದ್ರೆ ನೀವು 100 ರೂಪಾಯಿ ಯಾಕಂದ್ರೆ ನೀವು ಇಂಜಿನಿಯರು ಇವ್ರ ತಿಳಿದವ್ರು ಬಲ್ಲವರು ನಾವು ನಿಮ್ಮಷ್ಟು ಕಲ್ತವ್ರು ಅಲ್ಲ. ಆದ್ರೆ ನಾವು ಏನ ಒಂದ್ ಮಣಿತಾನ ಕುರ್ಕಿ ವಾರ ಬಹಳ ದಿವಸ ಚಂದ ಮಕ್ಕಳಲ್ಲಿ ಒಡಕತನ ಬರುದಿಲ್ಲ ಭೇದ ಭಾವತ ಬರುಲ್ಲ ಜಗಳ ಬರುದಿಲ್ಲ ಒಟ್ಟರು ಕೂಡಿ ಆಡ್ತಾವು. ಆ ಮಕ್ಕಳಲ್ಲಿ ಒಂದು ವಿಷಯವನ್ನು ಬೆಳೆಸುವಂತ ಪದ್ಧತಿ ಮಾಡಬೇಡ್ರಿ. ದಯವಿಟ್ಟು ನಾ ಹೇಳುದು ಇವತ್ತು ನೀವು ಹೊಡೆದ್ ಬೇರೆ ರೀ ನಿಮ್ ಮಕ್ಕಳು ನಿಮ್ ಮಕ್ಕಳಲ್ಲಿ ಭೇದ ಭಾವ ನೋಡ್ರಿ ಮಸ್ತರ್ ಅವ್ರ ಅಲ್ಲಿ ಹಿರಿಯತನ ಆತಿ ಅಣ್ಣ ತಮ್ಮ ದೊಡ್ಡ ಶ್ರೀಮಂತರದಾರ ಅವ್ರ ಮಕ್ಕಳಿಗೆ ಕುಸ್ತಿ ಚಾಲು ಆಗಿಬಿಡ್ತಾರೆ. ಹೊಂದಾಣಿಕಿದ್ದಷ್ಟ ಬಾಳ ಒಂದು ಅಕ್ಕರೆಯಿಂದ ಹೋಗತ್ರಿ ಅದ. ಮತ್ರಿ ಇವರು ಸಾಮಾನ್ಯರಲ್ಲಿ ಸಾಲಿಗಿದ್ದ ದೇಣಿಗೆ ಕೊಟ್ಕೊಂತ ಬಂದಾರು ಮುಂದ ಎಲ್ಲೇ ಒಂದ್ ಧರ್ಮ ಕಾರ್ಯ ನಡ್ರ ಅದಕ್ಕ ಇವ್ರು ಏನಾರು ಅನ್ನಪ್ರಸಾದ ಅನುಕೂಲ ಐತ್ರಿ ಅವ್ರದ ಎಲ್ಲರೂ ಇಡೀ ಊರ ಕೈ ಮುಗಿಯುವಂತ ಹಿರಿಯರ್ದಾರು. ನಿಮ್ಮ ಅಪ್ಪಾರ ನಮ್ಮಂತ ಬಡ ಮಕ್ಕಳಿಗೆ ಎಷ್ಟೋ ಶಿಕ್ಷಣ ಕೊಡಿಸ್ಯಾರ ನಮ್ಮಂತ ಮಕ್ಕಳಿಗೆ ಟೈಮ್ದಾಗ ಅನ್ನ ಹಾಕದಂತ ಮಾತು ಮುಗಿತಂಗ್ರ ಅವ್ರ ಆದ್ರ ಅವ್ರ ಮನಸ್ಸು ನೋಡ್ಸ್ಬೇಡ್ರಿ ನೋಡ್ರಿ ನೀವು ತಿಳಿದವ್ರದಿರಿ ನಿಮ್ ಮುಂದಂತೂ ಇಷ್ಟ ಹೇಳೋಕ್ಕಿಂತ ನಿಮ್ಮಗ ಹೆಂಗ್ ವಿಚಾರ ಅನ್ನಿಸ್ತತಿ ನೀವ ನಿರ್ಣಯ ಮಾಡಿಬಿಡ್ರಿ. ಅಟ್ಟು ಮೀರಿ ನೀವು ಪಾಲ್ ಮಾಡಕ್ ಕೊಡ್ರಿ ಅಂತಂದ್ರ ನಾವು ಅವ್ರ ಮಾತು ಮೀರಾಕ್ ಬರಲ್ಲ ಸರಿ ಮಾಡಿ ನಾವು ಕೊಟ್ಟು ಹೋಗ್ ಇಷ್ಟ 100 ರೂಪಾಯಿ ಆಯ್ತು ಮುಂದೆ ನಿಮ್ಗೆ ಅಷ್ಟೇ ಅಷ್ಟೇ ನೋಡ್ರಿ ನಮಗೂ ಮತ್ತೆ ಜಾಸ್ತಿ ದಿನ ರಜೆ ಇಲ್ರಿ ನಾಳೆ ಹೋಗ್ಬೇಕ್ ನಾವು ಅದನ್ನ ನಮ್ಗೆ ಏನ್ ಬರ್ತತಲ್ಲ ಅದನ್ನ ನಮ್ಗೆ ಸರಿ ಮಾಡ್ಬಿಡ್ರಿ. ಅಷ್ಟು ಮಾಡ್ರಪ್ಪ ಆತರ ಮಾಸ್ತರ ಹಿರಿಯರ ಅವ್ರ ಹಠ ಅವ್ರ ಬಿಡುದಿಲ್ಲ ಅವ್ರದೇನು ಅವ್ರಿಗೆ ಕೊಡ್ರಿ ನಾವು ಸಣ್ಣ ಮಗನ ನೀವು ನಾವು ಕೂಡಿ ಸಣ್ಣ ಮಗನ ಮದುವೆ ಮಾಡೋನು ನಾ ಎಲ್ಲಾರು ದಪ್ಪಸ್ ಹೋಗ್ಕೊಂಡ್ಬಿಡ್ತೀನಿ. ನೋಡಿ ಧರ್ಮಜ್ಜರ ಅವರಂತೂ ಈಗ ನಾ ಮಾತು ಕೇಳಿದಂತ ಪರಿಸ್ಥಿತಿಗಳು ಅದಾರ ರೀ. ಯಾಕಂದ್ರೆ ಅವರು ರೊಕ್ಕದ ಬಣ್ಣ ಇದ್ದಾರೆ ರೀ ರೊಕ್ಕ ಓದ್ ಎಲ್ಲಿ ಹಸ್ತದ ಅನ್ನುವಂಥ ಜ್ಞಾನ ಅವ್ರಿಗಿಲ್ಲ. ಆದ್ರೆ ನಿಮ್ದು ಅದ ತೀರ್ಮಾನ ಐತ್ರಿ ನಾನು ನೋಡಪ್ಪ ಕರೆಕ್ಟ್ ಆಗಿ ಹೇಳ್ತಾನ ಅದಕ್ಕೆ ನೀವು ಹೂ ಅನ್ನುವಂಗ ಅಂತೀರ ಅನ್ನುವಂಗಿದ್ರೆ ನಾನು ಹಿರಿಯತನ ಮಾಡವ ಹೌದು ನೋಡಿ ಅದ ಹಂಗ್ರಿ ಇದಿಂಗ್ರಿ ಅಂತ. ಯಾಕಂದ್ರೆ ನಿಮ್ಮ ಅಪ್ಪರಿಗೆ ನನ್ನ ಮೇಲೆ ನಂಬಿಕೆ ಐತಿ ನಮ್ಮ ಮಾವಾರ ಮೇಲೂ ನಂಬಿಕೆ ಐತಿ ಅದಕ್ಕೆ ನಮ್ಮನ್ನು ಕರೆಸ್ಯಾರು ನಾವು ಹೇಳ್ತಾವ ಅದಕ್ಕೆ ನೀವು ಮಾಡ್ಬೇಕು. ಅದೇನ್ ಹೇಳ್ತಾರೆ ಹೇಳ್ರಿ ಜೌಡ್ನ ನೋಡ್ರಿ ಒಟ್ಟ 10 ಎಕರೆ ಧರ್ಮಜರ ಹೊಲ 10 ಎಕರೆದಾಗ ನಿಮ್ಮ ಅಪ್ಪ ಹಿಡ್ಕೊಂಡು 4 ಮಂದಿ ಆದ್ರಿ ಅಂದ್ರೆ 2.5 ಎಕರೆ ಬರ್ತಾವ ಅಂದ್ರೆ 10 ಎಕರೆ ಆತ. ಈ 2.5 ಎಕರೆ ನಿಮ್ಮ ಅಪ್ಪಗ ನಾವು ಕೊಡ್ತಾವ ನಿಮಗೆ 2.5 ಎಕರೆ ಕೊಡ್ತಾವ. ನಿಮ್ ಅಪ್ಪನ ಕೈವ್ರಿ ನೋಡವ್ರ ಯಾರ ನೀವು ಹೊಲ ತಗೋತೀರಿ ಹೋಗ್ತೀರಿ ಅವ್ರ ನೋಡವ್ರ ಯಾರ ಸಣ್ಣ ಮಗ ನೋಡ್ತಾನ ಆದ 2.5 ಎಕರೆ ಅವ್ ಉಣ್ಲಿ ನೀವು 2.5 ಎಕರೆ ತಗೊಂಡ್ ನೀವು ಜಗ ಖಾಲಿ ಮಾಡೋದು ಮತ್ತ ಹೆಣ್ ಮಕ್ಕಳದಾರ ಧರ್ಮಧರೆ ಇಬ್ರು ಹೆಣ್ ಮಕ್ಕಳಲ್ರಿ ನಿಮ್ಗೆ ಮತ್ತ ಅವ್ರನ್ನ ಯಾರು ನೋಡವ್ರಪ್ಪ ನಾಳೆ ನಾಳೆ ಗಂಡನ ಮನೆ ಆಸರೆ ತೆಪ್ಪಿರ್ ತವ್ರ ಮನೆಗೆ ಬರ್ತಾರ ನಿಮ್ಮ ಅಪ್ಪ ಇವ್ರ ಮಟ್ಟ ನೋಡ್ತಾನ ಇಲ್ಲದ ಕಾಲಕ್ಕೆ ನೋಡವ್ರ ಅದಕ್ಕ ಆ ಹೊಲ ನಾವು ತಂದೆ ಹೆಸರು ಇರ್ತಾವ ನಿಮ್ಮ ಅಪ್ಪ ಇವ್ರ ಮಠ ಅವ ಇರ್ತೈತೆ ಇಲ್ಲದ ಕಾಲಕ್ಕೆ ನಿಮ್ ಗಡ್ರಿಗೂ ಬರ್ತದೆ. ಇದಕ್ಕೇನಂತೀರಿ ಮತ್ತ ಕಾರ್ ಗಾಡಿಯಾಗ ಸಣ್ಣ ಹೋಗಿರ್ಲಿ ಕಾರ್ ಗಾಡಿ ಯಾಕಂದ್ರ ಮನ್ಯಾಗ ಪಾಲ್ ಅಂತಿರಲ್ಲ ಇದನ್ನ 3 ಭಾಗ ಮಾಡಲು ಅದು ಅಂದ್ರೆ ಕಾರ್ ಗಾಡಿ ಯಾಕೆ ಸಣ್ಣವಾಗಂದ್ರಿ ತಂದಿಗೇನು ದವಾಖಾನಿಗೆ ಬಂತು ಎಲ್ಲೋ ಕರ್ಕೊಂಡು ಹೋಗುದು ಬಂತು ಕಳ್ಸುದು ಬಂತು ಅಂದ್ರು ಇತ್ತಂದ್ರ ಕರ್ಕೊಂಡು ಹೋಗತ್ತೆ ಶಂಕರ ನಿನ್ ವಿಚಾರ ಹೆಂಗ ನಾ ಹೇಳಿದ ಮಾತ ಕಾರ್ ಗಾಡಿ ಇರ್ಲಿ ಅವಾಗ ನೋಡ್ರಪ್ಪ ನೀವೆಲ್ಲಾರು ಅಲ್ಲೋ ಈಗ ನಮ್ದು ಊರಾಗ ಮರ್ಯಾದೆ ಪ್ರಶ್ನೆ ಯಾಕಂದ್ರೆ ಮೊದಲಿಂದ ದೊಡ್ಡ ಮನೆತನದ್ದು ಹಿರಿತನ ಮಾಡ್ಕೊಂತ ಬಂದಿದ್ದರು ಅದಕ್ಕೆ ನಮ್ಮನ್ನೂ ಜನ ಬೈತಾರ ಅದು ಸರಿ ಇರೋಂಗಿಲ್ಲ ಅವ್ರು ಹೇಳೋದು ಬರೋಬ್ರೈತಿ ನಾವೆಲ್ಲರೂ ಅಪ್ಪ ಇರೋ ಮಟ್ಟ ಕೂಡಿ ಇರೋಣ
ನೋಡಪ್ಪ ಮನಿ ಓಡಿದ್ ಬೇಡ ಈ ಮನಿ ಹಿಂಗ ಇರ್ಲಿ ನೀವ್ ಯಾವಾಗ ಬಂದಿಲ್ಲ ಹತ್ತಿರಲ್ಲ ಒಟ್ರು ಕುಡ್ಕೊಂಡಿರಿ ಬೇಕಾರ ಪಾಲ್ ಮಾಡ್ಕೋರಿ ಹೇಳಿದ್ರೆ ಆರ ಈಗ ಸತ್ ಮಾತ್ರ ಮನಿ ಬಾಗ್ ಮಾಡೋದ್ ಬೇಡ ಆ ಟೈಮ್ಗೆ ಏನ್ ನಾವು ಅದಾವ ಇರ ನೀವ್ ಬಂದ್ ಮನಿಗೆ ಹತ್ತಿರ ನೌಕರಿ ಮುಗಿಸೋ ಅಂದ ಅವಾಗ ನಿಮ್ಗೆ ನಾವ್ ಏನ್ ಮಾಡ್ತಾವ ಹೊಲಪ್ಪ ಇದ್ ಮನಿನೂ ಪಾಲ್ ಮಾಡಿ ಕೊಡ್ತಾವ್ ಹೇಗ್ರಿ ಧರ್ಮಜರ್ ನಾವ್ ಹೇಳಿದ್ರಿ ನೋಡಪ್ಪ ಹೆಣ್ಮಕ್ಳ ಬುದ್ಧಿ ಮನ್ಕಾಲ್ ಕೆಳಗ ಅಂತ ಹೇಳ್ತಾರ ಅವ್ರಿಗೆ ಇನ್ನೊಂದ್ ಸ್ವಲ್ಪ ತೀರ್ಥ ಬುದ್ಧಿ ಹೇಳಿಕಾರ ಅವ್ನ ಒಂದ್ ದಾರಿಗೆ ತರುಣು ಒಂದಾಗಿರೋ ನಮ್ ಮನಿ ಒಡಿದ್ ಬೇಡ ಅಷ್ಟ ಮಾಡ್ನು ಅಂತ ಹಂಗಾರ ನಾವು ಕೆಲಸದ ಇರ್ತವೆ ನಮ್ಗ ನೋಡಕ್ ಟೈಮ್ ಸಿಗುದಿಲ್ಲ ಇನ್ ನಮ್ ಹೆಂಡ್ರ ಇನ್ ಅವ್ರ ಮೇಕಪ್ ಅವ್ರದ್ದು ಅವ್ರದ್ದು ಇರ್ತತೆ ಅವರು ಅವರು ಸರಿಯಾಗಿ ನೋಡಂಗಿಲ್ಲ ಸುಮ್ಮನೆ ತಮ್ಮದನ್ನ ನೋಡ್ತಾನೆ ಚೆನ್ನಾಗಿ ಮಾಡ್ಕೊಂತ ಹೋಗ್ಲೆ ಆಮೇಲೆ ಅಪ್ಪ ಇಲ್ಲದ ಕಾಲಕ್ಕಿನಾಗ ಮಾಡೋನು ಅಷ್ಟ ಮಾಡೋಣ ಅಂತ ಏನಂಗಾರ ಹೌದಪ್ಪ ಮಸ್ತರ್ ಅವ್ರ ಏನ್ ಯಾವ ವಿಚಾರಕ್ಕೆ ಬಂದ್ರಿಪ್ಪ ನೀವು ನೀವೇನ್ ಹೇಳ್ತಿರಲ್ಲ ಅದು ಬರಬರ ಐತಿ ಬರಬರ ಐತಿ ನೀವೇನ್ ಹೇಳ್ತಿರಲ್ಲ ನೀವ್ ಹೇಳಿದ ಮಾತುಗಳ ಒಪ್ಕೊಂಡಿವಿ ನಮ್ ಮನೆತನ ಕೀರ್ತಿ ನಾವು ಇನ್ನೂ ಜಾಸ್ತಿ ಮಾಡ್ತೀವಿ ಮರ್ಯಾದೆ ಕಳೆಯಂಗಿಲ್ಲ ಅಪ್ಪದ ಕಾಲಕ್ಕ ಮುಂದ ಏನ್ ಮಾಡ್ಬೇಕು ಅನ್ನೋದು ಮತ್ತೆ ವಿಚಾರ ಮಾಡೋಣ ಈಗೇನ್ ಪಾಲ್ ಮಾಡೋ ವಿಚಾರ ಬೇಡ ಅನ್ನಂಗೆ ಅದ ಬೇಡ ಪಾಲ್ ಮಾಡೋದು ವಿಚಾರ ಅಂದ್ರೆ ನಿಮಗೂ ಅಲ್ಲಿ ಒಂದು ಬದಲಾವಣೆ ಅನ್ನುವಂತಾದ ಯಾಕಂದ್ರೆ ಅವ್ರಿಗೂ ಒಂದ್ ಇರ್ತೈತ್ರಿ ಒಳಗೆ ಅಂತ ಕಾರಣ ಈ ರೊಕ್ಕದ ಆಶೆ ಅನ್ನೋದು ಏನ್ ಮಾಡ್ದ ಅಂದ್ರೆ ಬದಲ್ ಮಾಡೋದು ರೊಕ್ಕದ ಜೋಡಿ ಬೆನ್ ಐತ್ರಿ ಏನಾಕತ್ ಅಂತ ಹೇಳಿದನಲ್ಲ ಎಲ್ಲ ಕೆಟ್ಟ ಹೋಗ್ಬಿಡೋದ್ರಿ ಕೆಟ್ಟದನ್ನ ಹೊಳಿ ಕುಡ್ಸೋದ್ ಬಾಳ ಕಠಿಣ ಹೆಂಗ್ರಿ ಮತ್ತ ಆದ್ರ ಈ ಘಟನಾದಿಂದ ನಮ್ಮ ಅಪ್ಪನ ಕಣ್ಣಾಗ ನೀರ್ ತರಿಸುವಂತ ಕೆಲಸ ನಾವು ಮಾಡಿದ್ವಿ ನಮ್ಗ ಈಗ ನೋವಾಗತ್ತೈತಿ ನೋಡ್ರಿ ನಮ್ ಮುಂದ್ ಹೇಳುದಲ್ರದ ನಿಮ್ಮ ತಂದೆಯವರ ಪಾದಕ ಬಿದ್ದು ನೀವು ಕ್ಷಮ ಹಾಕೋಣ ಕೇಳ್ರಿ ಯಾಕಂದ್ರೆ ಅವ್ರ ಯಾವತ್ತು ಒಡಕ ಮಾಡಿದ್ದಂತೂ ಇನ್ನು ಮಟ್ಟ ಇಲ್ಲೇ ಇಲ್ಲ ಹಿರಿಯ ತಂಡದಾಗ ಕುಡಿಸುವ ಪ್ರಯತ್ನ ಮಾಡಿದಾರ ಹೊರತಾಗೆ ಅಂದಾಗ ಅವ್ರು ಮನಿತಾನ ಇನ್ನು ಕೂಡುವಿಕೆ ಐತಿ ಆ ಭಗವಂತನಲ್ಲಿ ನೀವು ಪಾದಕ ಬಿಡ್ರಿ ಚಂದಾಗೆ ನೋಡ್ರಿ ಅವ್ರನ್ನ ಎಷ್ಟು ಚಂದ ನೋಡ್ತಾರಲ್ಲ ಆಟೋಮೆಟಿಕ್ ಉದ್ದಾರ ಉದ್ದಾರ ಆಕತಿ ಆಚಪ್ಪ ನಿನ್ ಮನಸ್ಸು ನೋಯಿಸಿದಕ್ಕ ನನ್ನ ಮರ್ಯಾದೆ ಕಾಪಾಡ್ರಿ ನನ್ನ ಮನಸ್ಸನ್ನ ಮರ್ಯಾದೆ ಕಾಪಾಡ್ರಿ ಚಂದಾಗಿರ್ರಿ ಹಿರಿಯರ ಮತ್ತೆ ಗೌರವ ಕೊಟ್ರಿ ಏನು ಚಿಂತೆ ಮಾಡ್ಬಿಡಪ್ಪ ನಾವು ನಿನ್ಗ ಹೆಲ್ಪ್ ಮಾಡ್ತೇವೆ ನೋಡಪ್ಪ ನಾನು ಒಂದು ಕಡೆಗೆ ನಿಮ್ಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತಾನು ನಿಮ್ಮಂತ ಒಂದು ನೌಕರಿಗಾರ ಜನ ಆಗಲಿ ಅಥವಾ ಹೊರಗೆ ಡ್ಯೂಟಿ ಮಾಡುವಂತ ಜನ ಆಗಲಿ ತಂದೆ ತಾಯಿನ ಕೈ ಬಿಟ್ರೆ ಅವ್ರು ನೋಡೋರು ಯಾರು ಇರೋದಿಲ್ಲ ಅವ್ರು ಎಲ್ಲಿಪ್ಪ ಅಂದ್ರೆ ಅನಾಥರ ಆಗಿಬಿಡ್ತಾರೆ ಅವ್ರಿಗೆ ಆಸೆ ಇರೋದೇನ ಒಂದು ಮೊಮ್ಮಕ್ಕಳನ್ನ ತಗೋಬೇಕು ಮಕ್ಕಳ ಪ್ರೀತಿಯನ್ನು ಕಾಣಬೇಕು ಇದನ್ನ ಬಿಟ್ಟರೆ ಬೇರೆ ಆಸೆ ಅಲ್ಲ ರಗಡ ಹತ್ತಕ್ರೆ ಹೊಲ ಆಯ್ತಾನ ಕೊಡಲು ಅನ್ಬೋದಾಗಿತ್ತವ ಎಲ್ಲ ಯಾರಿಗಾರ ಅನಾಥಾಶ್ರಮ ಕೈಲಿ ಬರೆದೋಗಿಬಹುದಾಗಿತ್ತು ಆದ್ರೆ ನನ್ನ ಮಕ್ಕಳು ಚೆನ್ನಾಗಿರಲಿ ನಾ ಅನಾಥಾಶ್ರಮ ಸೇರ್ತಾನೆ ಒಂದು ಮಾತಾಡ್ದು ಆ ಮಾತನ್ನು ನೀವು ಯಾವತ್ತು ಕೊನೆಯವ್ರಿಗೆ ನೆನಪಿಡಬಹುದು ಮಕ್ಕಳು ಚೆನ್ನಾಗಿರ್ಬೇಕು ನಾವು ಏನಾರಾಗಲು ಆ ಭಾವನೆಯನ್ನು ಅವರಲ್ಲಿ ಇರ್ತೈತಿ ಅದನ್ನು ನೀವು ಕೊನೆಯವ್ರಿಗೆ ಉಳಿಸೋಣ ಒಬ್ಬಪ್ಪ ಯಾಕಂದ್ರೆ ಮತ್ತೊಮ್ಮೆ ನಾನು ಹಿರಿತನ ಬರುವಂಗೆ ಮಾಡಬಾರ್ದು ಇದು ದೊಡ್ಡ ಮಣಿತನ ದೊಡ್ಡ ಮಣಿತನ ಆಗಿರ್ಬೇಕು ಸಣ್ಣ ಮಣಿತನ ಆಗಬಾರ್ದು ಶಂಕರ ಬಸ್ಸು ಇದನ್ನ ಬಹಳ ನೀವು ಒಗಾಯ್ತಿಲಕ್ಕೆ ಹಾಕೊಂಡು ಹೋಗು ನೋಡ್ರಿ ನಮ್ಮ ಅಪ್ಪನ ಕಣ್ಣಾಗ ನೀರ್ ತರಿಸಿದ್ರ ನಾಳೆ ನಮ್ಮ ಮಕ್ಕಳು ನಮ್ಮ ಕಣ್ಣಾಗ ನೀರ್ ತರಿಸ್ತಾರ ಅನ್ನೋದು ಸುಳ್ಳಲ್ರಿ ಯಾಕಂದ್ರೆ ಈಗ ಮಾಡಿದ್ ಈಗ ತಿಳಿಸ್ಬೇಕು ಅಂತ ಬಂದತ್ರಿ ಕಲಿಯುಗದಾಗ ಇಲ್ಲ ನಿಮ್ಮ ಅಪ್ಪನ ಇವತ್ತು ನೀವು ಕೈ ಬಿಟ್ರೆ ನಾಳೆ ನಿಮ್ಮ ಮಕ್ಳು ನಿಮ್ಮನ್ನ ಕೈ ಬಿಡತ್ತಾರ ಅದು ಆಟೋಮೆಟಿಕ್ ಜಗತ್ತಿನ ನಿಯಮ ಐತಿ ಅದಕ್ಕೆ ಇವತ್ತು ನಿಮ್ಮ ಅಪ್ಪನ ಜೋಪ ಮಾಡ್ರೆ ನಾಳೆ ನಿಮ್ಮ ಮಕ್ಳು ನಿಮ್ಮ ಜೋಪ ಮಾಡ್ತಾರ ಇದನ್ನೊಂದ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತಾನು ಹಿರಿಯರನ್ನು ಯಾವತ್ತು ಅನಾಥರ ಮಾಡಕ್ ಹೋಗ್ಬೇಡ್ರಿ ಅವ್ರ ಪ್ರೀತಿಯನ್ನು ತೋರಿಸ್ರಿ ಅವ್ರಿಗೆ ಒಂದು ಗೌರವವನ್ನು ಕೊಡ್ರಿ ಮನೆಯವರಿಗೂ ಮಕ್ಕಳು ಅದ ಗೌರವವನ್ನು ಅವ್ರಿಗೆ ಕೊಡ್ತಾರ ಈ ಜಗತ್ತಿನೊಳಗೆ ಒಂದು ಹಿರಿಯರಿಗೆ ಒಂದು ಮರ್ಯಾದೆ ಯಾವತ್ತೂ ಉಳಿತೈತಿ ನಿಮ್ಮಂತ ಅವ್ರಿಗೆ ಹಿಂಗೆ ಮಾಡಿರಿಪ್ಪ ಅಂತ ಅಂದ್ರೆ ಕೊನೆಯವರಿಗೆ ಅವ್ರ ಗೌರವವನ್ನು ಕಾಣಲ್ಲ ಅವ್ರ ಮಾನಸಿಕವಾಗಿ ನೋಂದ ಪಾಪ ಅವರಿಗೆ ಕೊನೆಗಾಲದಲ್ಲಿ ಒಂದು ಸಂತೋಷವನ್ನು ಕಾಣುವುದಿಲ್ಲ ಅಂತದನ್ನು ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ ಅವ್ರಿಗೆ ಒಂದು ಗೌರವ ಕೊಡ್ರಿ ನಿಮ್ಮಂತ ನೀವು ಸೆನಾರ್ ಅದಾರೆ ನೀವೇನು ಸುಮಾರು ಅಂತಲ್ಲ ನೀವು ನಿಮ್ಗೆ ಬರುವಂತ ಪಗಾರ ರೊಕ್ಕ ನಿಮ್ನ ಏನ್ ಮಾಡೈತಿ ಮುಸುಕ್ ಹಾಕಿಬಿಟ್ಟದ ಮುಸುಕ್ ಹಾಕಿದ್ಕ ಯಾವ ತಂದಿದ್ ಕಾಣಲ್ಲ ತಾಯಿ ಕಾಣಲ್ಲ ಅಣ್ಣತಮ್ಮರು ಕಾಣುದಿಲ್ಲ ಅದಕ್ಕೆ ಅದನ್ನ ನೀಟ್ ಪರ್ದೆ ತೆಗೆದು ನೋಡ್ರಿ ಎಲ್ಲ ಪ್ರೀತಿ ನಿಮ್ಗೆ ಕಾಣ್ತೈತಿ ದಯವಿಟ್ಟು ಅದನ್ನ ಮಾಡ್ರಿ ಹಿರಿಯರನ್ನ ಗೌರವಿಸ್ರಿ ಅಂತ ಹೇಳ್ತಾನ ಇದನ್ನ ಎರಡು ಮಾತನ್ನ ಹೇಳತ್ಬೋದು ನಮಸ್ಕಾರ ಒಳ್ಳೆ ಮಾತು ಹೇಳಿದ್ರಿ ನಮ್ಮ ಕಣ್ಣು ತರಿಸಿದ್ರಿ ನೋಡ್ರಪ್ಪ ನಾವು ದುಡ್ಡು 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 ಅಂತ ಹೇಳಿ ನಮ್ಮ ಜೀವನ ಬರ್ಬಾದ ಮಾಡ್ಕೊಂಡಿದ್ವಿ ಅದಕ್ಕಪ್ಪ ಧರ್ಮಜರು ನಮ್ಮ ಮ್ಯಾಲ ದೊಡ್ಡ ಕಾಜಿ ಬಡ್ಗಿಂದ ಯಾಕಂದ್ರೆ ಈ ಮಣಿತನ ಮ್ಯಾಲ ಎಷ್ಟು ಕಾಜಿದಾರೋ ನನ್ನ ಮ್ಯಾಲ ಅಷ್ಟು ಕಾಜಿದಾರ ಯಾಕಂದ್ರೆ ಎಲ್ಲಿದ್ರು ಗುರುಗಳ ಬರ್ರಿ ಅಂತ ಕರೆದು ನಮ್ಮನಿ ಮಾತಾಡಿ ಚಾ ಕುಡಿಸಿಲ್ಲ ನಮ್ಮನ್ನು ಕಳಿಸೋದಿಲ್ಲ ನನ್ನ ಮಕ್ಕಳು ನಮ್ಮನ್ನು ಬಿಟ್ಟು ಹೋಗಿಲ್ಲ ನನ್ನ ಮನೆ ನನ್ನ ಕುಟುಂಬ ಕಾಪಾಡ್ರು ನನ್ನ ಮಕ್ಕಳು ಧರ್ಮಜರ್ ಯಾವತ್ತು ನಿಮ್ ಜೋಡಿಯವ್ರು ಇರ್ತಾರ್ರಿ ನೀವು ಚಿಂತೆ ಮಾಡಬೇಡ ನಾವು ಅದು ಇದಕ್ಕಂತಾರಿ ಕುಟುಂಬ ಅಂತ ಹೇಳಿ ಇದಕ್ಕಂತಾರಿ ಬರ್ತಾ ಬರ್ತಾರೆ.
ಆತ್ರಪ್ಪಯ್ಯಪ್ಪ ನಾನು ಹಿರಿಯರದಾಗ ನನ್ನ ಮನೆ ಕಾಪಾಡಿ ಮರ್ಯಾದೆ ಕಾಪಾಡಿದ್ರೆ ನನ್ನ ಮನೆತನ ಉಳಿಸಿದ್ರಿ. ಹೀಗೆ ನೂರಾರು ಕಾಲ ಮೊಮ್ಮಕ್ಕಳ ಜೊತೆ ಮಕ್ಕಳ ಜೊತೆ ಬೆರೆದ ಕಾಸ ನಮ್ಮ ಮನೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದೇ ರೀತಿ ಮಾದರಿ ಆಗಬೇಕು. ನಯನಾರ ಗ್ರಾಮಕ್ಕನ ಮಾದರಿ ಆಗುವಂತ ಒಂದು ಮನೆತನ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಹೋಯ್ತಾರೆ ಅಂತ ನನಗೆ ವಿಶ್ವಾಸ ಐತಿ. ಈ ಸಂದರ್ಭದಲ್ಲಿ ನನಗೆ ಮಾತು ಕೊಡ್ರಪ್ಪ, ಎಲ್ಲ ನನ್ನ ಮನೆತನ ಹೋಯ್ತಾರ ಅನ್ನೋಂಗೆ ಎಲ್ಲರೂ ಮಾತು ಕೊಡ್ರಪ್ಪ. ದಯವಿಟ್ಟು ಈ ಒಂದು ವಿಡಿಯೋನ ನೋಡ್ತಾ ಇರುವಂತ ಒಂದು ಪ್ರೇಕ್ಷಕರಿಗಲ್ಲಿ ನಾವು ವಿನಂತಿ, ದಯವಿಟ್ಟು ಮುಪ್ಪಿನ ಕಾಲದಲ್ಲಿ ಹಿರಿಯರನ್ನು ಕೈ ಬಿಡಬೇಡಿ. ಅವರನ್ನ ಕೈ ಹಿಡಿದು ನಡೆಸಿ. ನಮ್ಮನ್ನ ಚಿಕ್ಕವರಿದ್ದಾಗ ಅವರು ಕೈ ಹಿಡಿದು ನಡೆಸಿರ್ತಾರ, ಅವರನ್ನ ವಯಸ್ಸಾದ ನಾವು ಕೈ ಹಿಡಿದು ನಡೆಸಬೇಕು ಅಂತ ಹೇಳ್ತಾ ದಯವಿಟ್ಟು ಈ ವಿಡಿಯೋವನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ.